ಮದನ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿಗಳ ಪೈಕಿ ಒಂದಾಗಿರುವ ವಚನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕಿರುತೆರೆಗೆ ಕಾಲಿಟ್ಟಿದ್ದರು ಒಂದಷ್ಟು ದಿನ ನಟಿಸಿದ ಬಳಿಕ ದಿಶಾ ಮದನ್ ಧಾರಾವಾಹಿಯಿಂದ ಹಿಂದೆ ಸರಿದಿದ್ದರು ಇದೀಗ ದಿಶಾ ಮದನ್ ಮತ್ತೆ ಬಣ್ಣ ಹಚ್ಚುತ್ತಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಹೊಸ ಧಾರಾವಾಹಿ ಲಕ್ಷ್ಮಿ ನಿವಾಸದಲ್ಲಿ ಭಾವನಾ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈಗಾಗಲೇ ವಾಹಿನಿಯು ಈ ಹೊಸ ಧಾರಾವಾಹಿಯ ಪ್ರೋಮೋ ಒಂದನ್ನು ಕೂಡ ರಿಲೀಸ್ ಮಾಡಿದ್ದು ದಿಶಾ ಮದನ್ ಅವರನ್ನ ಅದರಲ್ಲಿ ಕಾಣಬಹುದು ಇದರ ಜೊತೆಗೆ ಈ ಸಂತಸದ ವಿಚಾರವನ್ನ ಸ್ವತಃ ದಿಶಾ ಮದನ್ ಅವರೇ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಹತ್ತು ವರ್ಷದ ಹಿಂದೆ ನಾನು ಮೊದಲ ಬಾರಿಗೆ ನಟಿಯಾಗಿ ಕಾಣಿಸಿಕೊಂಡಿದ್ದೆ ಸಾಕಷ್ಟು ಪ್ರೀತಿಯನ್ನ ಪ್ರೋತ್ಸಾಹವನ್ನ ನಾನು ವಚನ ಪಾತ್ರಕ್ಕಾಗಿ ಗಿಟ್ಟಿಸಿಕೊಂಡಿದ್ದೇನೆ ಇದೀಗ ಹತ್ತು ವರ್ಷಗಳ ಬಳಿಕ ನಾನು ಮತ್ತೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಅದು ಬಾವ್ ಆಗಿ ಮತ್ತೆ ಕಂಬ್ಯಾಕ್ ಆಗುತ್ತಿರುವುದಕ್ಕೆ ಒಂದು ಕಡೆ ಖುಷಿಯಾಗುತ್ತಿದೆ ಇನ್ನೊಂದು ಕಡೆ ನರ್ವಸ್ ಕೂಡ ಆಗುತ್ತಿದೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಂದು ದಿಶಾ ಮದನ್ ಬರೆದುಕೊಂಡಿದ್ದಾರೆ ಕುಲಪದು ಧಾರಾವಾಹಿಯಿಂದ ಕಾರಣಾಂತರಗಳಿಂದ ಹೊರಬಂದ ದಿಶಾ ಮದನ್ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಸ್ಟಾರ್ ಆಗಿ ಗುರುತಿಸಿಕೊಂಡರು ಡಬ್ ಸ್ಮಾಶ್ ರೀಲ್ಸ್ ಮ್ಯೂಸಿಕಲಿ ಆಪ್ಗಳಿಗೆ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದ ದಿಶಾ ಮದನ್ ಮ್ಯೂಸಿಕಲ್ ಆಪ್ನಲ್ಲಿ ಮಿಲಿಯನ್ ಫಾಲೋವರ್ಸ್ ಪಡೆದು ಸಾಕಷ್ಟು ಸುದ್ದಿ ಮಾಡಿದ್ದರು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಮಗಳು ನಿವೇದಿತಾ ಅವರು ಶ್ರೀಮುತ್ತು ಸರ್ವಿಸ್ ಹಾಗೂ ಸಕಸ್ ಸ್ಟುಡಿಯೋ ನಿರ್ಮಾಣದಲ್ಲಿ ಮೂಡಿ ಬಂದ ವೆಬ್ ಸೀರೀಸ್ ಟ್ಯೂ ರೋಮಿಯೋದಲ್ಲಿ ಚಾರ್ವಿ ಪಾತ್ರಕ್ಕೆ ಜೀವ ತುಂಬಿದ ದಿಶಾ ಮದನ್ ನಂತರ ಹಂಬಲ್ ಪೊಲಿಟೀಷಿಯನ್ ನಾಗರಾಜ್ ವೆಬ್ ಸೀರೀಸ್ನಲ್ಲಿ ಬಣ್ಣ ಹಚ್ಚಿದ್ದಾರೆ ಇನ್ನು ಪನಗಾಭರಣ ನಿರ್ದೇಶನದ ಫ್ರೆಂಚ್ ಬಿರಿಯಾನಿ ಸಿನಿಮಾದಲ್ಲಿ ಪತ್ರಕರ್ತೆ ಮಾಲಿನಿ ಪಾತ್ರದ ಮೂಲಕ ಮೋಡಿ ಮಾಡಿದ್ದ ದಿಶಾ ಮದನ್ ಅತಿಥಿ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ತ್ರಿಪುರಾ ಸುಂದರಿ ಧಾರಾವಾಹಿಯಲ್ಲಿ ಗಂಧರ್ವ ಲೋಕದ ಮಹಾರಾಣಿ ಉತ್ಕಾಲ ಆಗಿ ಮಿಂಚಿದ್ದರು ಇದೀಗ ಬಹುದೊಡ್ಡ ಬ್ರೇಕ್ನ ನಂತರ ಪೂರ್ಣ ಪ್ರಮಾಣದ ನಟಿಯಾಗಿ ದಿಶಾ ಮದನ್ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಸೀರಿಯಲ್ ಪ್ರಿಯರಿಗೆ ಸಂತಸ ತಂದಿದೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಡೈಲಿ ಅಪ್ಲೇಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು